ಮೇಷ ರಾಶಿ, ಕುಟುಂಬದ ಜೊತೆ ಸಂತೋಷ ಅನುಭವಿಸುವರಿ. ಹೊಸ ಉದ್ಯಮ ಪ್ರಾರಂಭ, ನಿಮ್ಮ ಲೇವಾದೇವಿ ಸರಳವಾಗಿ ನಡೆಯುವುದು. ನಿಮ್ಮ ಸಂಗಾತಿಯೊಂದಿಗೆ ಸಮಯ ಕಳೆಯಲು ಹೊರಗೆ ಹೋಗಲು ಯೋಚಿಸಬಹುದು. ನಿಮ್ಮ ಸಂಗಾತಿಯ ಮನಸ್ಥಿತಿ ತುಂಬಾ ರೊಮ್ಯಾಂಟಿಕ್ ಆಗಿರುತ್ತದೆ. ಕೆಲಸದಲ್ಲಿ ನೀವು ಸಕಾರಾತ್ಮಕ ಫಲಿತಾಂಶಗಳನ್ನು ನಿಮ್ಮದಾಗಲಿದೆ. ಕೆಲವು ದಿನಗಳಿಂದ ಆದಷ್ಟು ಸವಾಲುಗಳನ್ನು ಎದುರಿಸುತ್ತಿದ್ದೀರಿ. ಕಚೇರಿಯಲ್ಲಿನ ನಿಮ್ಮ ಹಿರಿಯರು ನಿಮ್ಮೊಂದಿಗೆ ಬೆಂಬಲ ನೀಡುವರು. ನೀವು ಎಲ್ಲರ ಜೊತೆ ಪ್ರೀತಿಯಿಂದ ಮಾತನಾಡಬೇಕು. ವೃಷಭ ರಾಶಿ, ಉದ್ಯಮ ಮತ್ತು ನಿಮ್ಮ ವ್ಯವಹಾರವನ್ನು ಬೆಳೆಸಲು ಬಯಸಿದರೆ ಇದು ಉತ್ತಮ ಸಮಯ. ವ್ಯಾಪಾರದಲ್ಲಿ ಪಾಲುದಾರಿಕೆಯನ್ನು ಹೊಂದಿದ್ದರೆ ಹಣಕಾಸಿನಲ್ಲಿ ಜಾಗೃತಿ ಇರಲಿ. ಇಂದು ಉದ್ಯೋಗಿಗಳಿಗೆ ಮನಸ್ತಾಪದ ದಿನ. ಕುಟುಂಬದಲ್ಲಿ ಸ್ವಲ್ಪ ಒತ್ತಡ ಇರುತ್ತದೆ. ನಿಮ್ಮ ಪ್ರೀತಿ ಸ್ನೇಹಿತರ ಸಂಬಂಧ ಹದಗೆಡಬಹುದು. ಅಂತಹ ಪರಿಸ್ಥಿತಿಯಲ್ಲಿ ಶಾಂತವಾಗಿರಿ ಮತ್ತು ಎಲ್ಲರ ಜೊತೆ ಸೌಜನ್ಯದಿಂದ ವರ್ತಿಸಿ. ನಿಮ್ಮ ಸಂಗಾತಿಯ ಬಗ್ಗೆ ನೀವು ಹೆಚ್ಚು ಗಮನ ಹರಿಸಬೇಕು. ಈ ಎಲ್ಲ ತೊಡಕುಗಳಲ್ಲಿ ನೀವು ಎಲ್ಲೂ ನಿಮ್ಮ ವೈವಾಹಿಕ ಜೀವನವನ್ನು ನಿರ್ಲಕ್ಷಿಸುತ್ತಿದ್ದೀರಿ. ನಿಮ್ಮ ಹಣಕಾಸು ಉತ್ತಮವಾಗಿರುತ್ತದೆ. ನಿಮ್ಮ ನಿಗದಿತ ಹಣಕಾಸಿನಲ್ಲಿ ವ್ಯವಹಾರ ಆಗಲಿದೆ. ಆತುರದ ನಿರ್ಧಾರ ಬೇಡವೇ ಬೇಡ. ಮಿಥುನ ರಾಶಿ, ಇಂದು ಪತ್ನಿಯ ಸಹಾಯ ಸಿಗಲಿದೆ. ಹಳೆ ನಿವೇಶನ ಆಧುನೀಕರಣಕ್ಕೆ ಚಿಂತನೆ. ಯಶಸ್ಸನ್ನು ಸಾಧಿಸಲು ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ಹಂತ ಹಂತವಾಗಿ ಮುಂದುವರೆಯುವುದು ಉತ್ತಮ. ನೀವು ಇಂದು ಕೆಲಸ ಮಾಡಿದರೆ ಮೇಲಾಧಿಕಾರಿಯಿಂದ ಪ್ರಶಂಸೆ ಸಿಗಲಿದೆ. ನೀವು ಏಕಾಂಗಿಯಾಗಿ ಹೋರಾಟ ಮಾಡುತ್ತಿದ್ದೀರಿ. ನಿಮ್ಮ ಸಹೋದ್ಯೋಗಿಗಳೊಂದಿಗೆ ವಿಶ್ವಾಸ ಕಾಯ್ದುಕೊಳ್ಳುವುದು ಉತ್ತಮ. ಪ್ರೀತಿಯ ವಿಷಯದಲ್ಲಿ ನಿರಾಸೆ ಆಗಬಹುದು. ನೀವು ಧೈರ್ಯವನ್ನು ಕಳೆದುಕೊಳ್ಳದೆ ಮುಂದೆ ಹೆಜ್ಜೆ ಇಡಬೇಕು. ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗುವುದು. ಕರ್ಕ ರಾಶಿ, ಇಂದು ನೀವು ಹಣಕ್ಕೆ ಸಂಬಂಧಿಸಿದ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಬಹುದು. ನೀವು ಪೂರ್ಣ ಉತ್ಸಾಹ ಮತ್ತು ಆತ್ಮವಿಶ್ವಾಸದಿಂದ ಮುಂದುವರಿಯುತ್ತೀರಿ. ಭವಿಷ್ಯದಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯುವ ಸಾಧ್ಯತೆ ಇದೆ. ಎಚ್ಚರಿಕೆಯಿಂದ ಮಾತನಾಡಿ. ನಿಮ್ಮ ಯಾವುದೇ ಗೌಪ್ಯ ಮಾಹಿತಿಯನ್ನು ಇತರರೊಂದಿಗೆ ಹಂಚಿಕೊಳ್ಳಬಾರದು. ಇಂದು ನಿಮ್ಮ ಹೆತ್ತವರ ಬೆಂಬಲದೊಂದಿಗೆ ವಿಶೇಷವಾದ ಔತಣ ಕೂಟ ನೆರವೇರಲಿದೆ. ನೀವು ಸಂಗಾತಿ ಅವರಿಗೆ ವಿಶೇಷ ಉಡುಗೊರೆಯನ್ನು ಖರೀದಿಸಬಹುದು. ಆರೋಗ್ಯದ ದೃಷ್ಟಿಯಿಂದ ದಿನ ಅನುಕೂಲಕರವಾಗಿದೆ. ನೀವು ಭಾವನಾತ್ಮಕವಾಗಿ ಮನಸ್ಸಿನಲ್ಲಿ ವಿಚಾರಗಳು ಮೂಡಲಿದೆ. ಸಿಂಹ ರಾಶಿ, ನಿಮ್ಮ ಆರೋಗ್ಯದ ಬಗ್ಗೆ ಅಸಡ್ಡೆ ಮುಂದುವರಿಸಿದರೆ ಆರೋಗ್ಯದಲ್ಲಿ ದೊಡ್ಡ ಸಮಸ್ಯೆ ಕಾಡಲಿದೆ. ಜಾಗರೂಕರಾಗಿರುವುದು ಉತ್ತಮ. ಆದ್ದರಿಂದ ನಿಮ್ಮ ಆಹಾರದ ಬಗ್ಗೆ ಕಾಳಜಿ ವಹಿಸಿ. ಆರ್ಥಿಕವಾಗಿ ನೀವು ಇಂದು ತುಂಬಾ ಅದೃಷ್ಟಶಾಲಿಯಾಗಿರುತ್ತೀರಿ. ಹಣಕ್ಕಾಗಿ ಯಾವುದೇ ಉತ್ತಮ ಅವಕಾಶವನ್ನು ಪಡೆಯಬಹುದು ಮತ್ತು ಈ ಅವಕಾಶದ ಸಂಪೂರ್ಣ ಲಾಭವನ್ನು ನೀವು ಪಡೆಯುತ್ತೀರಿ. ನೀವು ಇಂದು ಕೆಲವು ಅಪಾಯಗಳನ್ನು ಎದುರಿಸುವ ಪ್ರಸಂಗ ಸಂಭವಿಸಬಹುದು. ಕೆಲಸದ ಬಗ್ಗೆ ಮಾತನಾಡುತ್ತಾ ನೀವು ಯಶಸ್ಸನ್ನು ಸವಿಯಲು ಬಯಸಿದರೆ ಹೆಚ್ಚು ಶ್ರಮಿಸಬೇಕು. ಕಳೆದ ಕೆಲವು ದಿನಗಳಿಂದ ಮನಸ್ಸಿನಲ್ಲಿ ಹಲವು ರೀತಿಯ ವೇದನೆ. ನಿಮ್ಮ ಆಲೋಚನೆಯನ್ನು ಸಕಾರಾತ್ಮಕವಾಗಿಸಿಕೊಳ್ಳಬೇಕು. ಕುಟುಂಬದ ಜೀವನ ಏರುಪೇರು. ಕನ್ಯಾ ರಾಶಿ, ಇಂದು ನಿಮ್ಮ ವೈವಾಹಿಕ ಜೀವನದಲ್ಲಿ ಹಠಾತ್ ಸಮಸ್ಯೆ ಸೃಷ್ಟಿಯಾಗಲಿದೆ. ಸಂಗಾತಿಯ ವರ್ತನೆ ನಿಮಗೆ ಮನಸ್ತಾಪವಾಗಲಿದೆ. ನೀವು ತಾಳ್ಮೆಯಿಂದಿರಬೇಕು. ನಿಮ್ಮಿಬ್ಬರ ನಡುವೆ ತಪ್ಪು ತಿಳುವಳಿಕೆ ಬೆಳೆಯಲು ಬಿಡಬೇಡಿ. ನೀವು ಕಚೇರಿಯಲ್ಲಿ ಸಮಸ್ಯೆ ಇದ್ದರೆ ನಿರಾಶೆಗಳನ್ನು ಬದಲು ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಮುಂದುವರಿಯಬೇಕು. ನೀವು ಹಣಕ್ಕೆ ಸಂಬಂಧಿಸಿದ ಯಾವುದೇ ಹೂಡಿಕೆ ಸದ್ಯಕ್ಕೆ ಬೇಡ. ನಿಮ್ಮ ಪೋಷಕರು ಮತ್ತು ಒಡ ಹುಟ್ಟಿದವರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರುತ್ತೀರಿ. ನಿಮ್ಮ ಪ್ರಣಯ ಜೀವನದಲ್ಲಿ ಆನಂದ ಅನುಭವಿಸುವಿರಿ. ತುಲಾರಾಶಿ, ನವ ದಂಪತಿಗಳಿಗೆ ಸಂತಾನದ ಚಿಂತನೆ. ಮಾತಾ ಪಿತೃ ಆರೋಗ್ಯದ ಬಗ್ಗೆ ಜಾಗೃತಿ ವಹಿಸಿ. ಕುಟುಂಬದಲ್ಲಿ ಇಂದು ನಿಮಗೆ ಬಹಳ ಮುಖ್ಯವಾಗಲಿದೆ. ಇಂದು ನೀವು ಕುಟುಂಬದಲ್ಲಿರುವ ಭಿನ್ನಾಭಿಪ್ರಾಯಗಳು ಪರಿಹರಿಸಲು ಅತ್ಯುತ್ತಮ ಪ್ರಯತ್ನವನ್ನು ಮಾಡುತ್ತೀರಿ. ನಿಮ್ಮ ಸಂಗಾತಿಯ ಸಂಬಂಧದಲ್ಲಿ ನೀವು ಕಹಿ ಅನುಭವಿಸುವಿರಿ. ಕೆಲಸದಲ್ಲಿ ಉತ್ತಮ ಪ್ರತಿಕ್ರಿಯೆ ಪಡೆಯುತ್ತೀರಿ. ನಿಮ್ಮ ಕಠಿಣ ಪರಿಶ್ರಮ ಲಾಭದಾಯಕವಾಗಲಿದೆ. ಇಂದು ನೀವು ಯಾವುದೇ ಹಣಕಾಸಿನ ವ್ಯವಹಾರ ಸುಗಮವಾಗಲಿದೆ. ವೃಶ್ಚಿಕ ರಾಶಿ, ನಿಮ್ಮ ಮಕ್ಕಳ ಮದುವೆ ಚಿಂತನೆ. ಮಗನ ನಡವಳಿಕೆ ತುಂಬಾ ಬೇಸರ. ಇಂದು ನಿಮ್ಮ ಆರೋಗ್ಯಕ್ಕೆ ಜಾಗೃತಿ ವಹಿಸಿ. ಇಂದು ನಿಮ್ಮ ಕುಟುಂಬದ ಜೊತೆ ಸುಖ ಭೋಜನ ಅನುಭವಿಸುವಿರಿ. ಇಂದು ಸ್ನೇಹಿತರೊಂದಿಗೆ ಸಮಯ ಕಳೆಯುವ ಅವಕಾಶ ಸಿಗಲಿದೆ. ಭವಿಷ್ಯದಲ್ಲಿ ನಿಮ್ಮ ಯಶಸ್ಸಿಗೆ ಪ್ರಮುಖವಾದಂತಹ ಸಲಹೆಯನ್ನು ಸ್ನೇಹಿತರಿಂದ ಪಡೆಯುತ್ತೀರಿ. ನೀವು ವಿದ್ಯಾರ್ಥಿಯಾಗಿದ್ದರೆ ಉತ್ತಮ ಫಲಿತಾಂಶಕ್ಕಾಗಿ ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ ಮತ್ತು ಅಮೂಲ್ಯ ಸಮಯದಲ್ಲಿ ಅನಗತ್ಯವಾಗಿ ಯೋಚಿಸಬೇಡಿ. ಇಂದು ಬಾಕಿ ಹಣವನ್ನು ಪಡೆಯುವ ಸಾಧ್ಯತೆ. ಧನುರಾಶಿ, ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಆಗಲಿದೆ. ನಿಮ್ಮ ಸಂಗಾತಿಯು ಸಹನೆಯನ್ನು ತೋರಿಸುತ್ತಾರೆ. ಇದ್ದಕ್ಕಿದ್ದಂತೆ ನೀವು ಎದುರಿಸಲು ತುಂಬಾ ಕಷ್ಟವೆನಿಸುವಂತಹ ಪರಿಸ್ಥಿತಿಯನ್ನು ನೀವು ಎದುರಿಸಬೇಕಾಗುತ್ತದೆ. ನೀವು ವ್ಯಾಪಾರ ಮಾಡಿದರೆ ಮತ್ತು ನೀವು ಹೊಸ ಯೋಜನೆಯನ್ನು ಮಾಡಿದರೆ ಇದು ಸರಿಯಾದ ಸಮಯ. ಆರೋಗ್ಯದ ಮಧ್ಯಮ ಇಂದು ಕಿರಿಕಿರಿ ಅನುಭವಿಸುವಿರಿ. ಮಕರ ರಾಶಿ,
ಸದ್ಯಕ್ಕೆ ಯಾವುದೇ ಉದ್ಯಮ ಪ್ರಾರಂಭ ಬೇಡ, ಶೀಘ್ರದಲ್ಲೇ ಉತ್ತಮ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದೆ. ನಿರುದ್ಯೋಗಿಗಳಾಗಿದ್ದರೆ ಮತ್ತು ಉದ್ಯೋಗವನ್ನು ಹುಡುಕುತ್ತಿದ್ದರೆ ಅಥವಾ ನಿಮ್ಮ ಸ್ವಂತ ಸಣ್ಣ ಉದ್ಯಮವನ್ನು ಪ್ರಾರಂಭಿಸಲು ಬಯಸಿದರೆ ಇಂದು ಒಳ್ಳೆಯ ಸುದ್ದಿಯನ್ನು ಪಡೆಯಬಹುದು. ಲೇವಾದೇವಿ ಸಂಬಂಧಿಸಿದ ವಿಷಯಗಳು ಉತ್ತಮ. ಹೆಚ್ಚು ಖರ್ಚು ಮಾಡುವುದನ್ನು ನಿಲ್ಲಿಸಿ ವೈಯಕ್ತಿಕ ಜೀವನವು ಆನಂದಮಯವಾಗಿರುತ್ತದೆ. ಕುಟುಂಬ ಸಂಗಾತಿಯೊಂದಿಗಿನ ಸಂಬಂಧವು ಸಿಹಿಯಾಗಿರುತ್ತದೆ. ಇಂದು ನೀವು ಆರೋಗ್ಯವಾಗಿರುತ್ತೀರಿ ಮತ್ತು ಉಲ್ಲಾಸಗೊಳ್ಳುತ್ತೀರಿ. ಕುಂಭ ರಾಶಿ. ನಿಮ್ಮ ಕೆಲವು ಯೋಜನೆಗಳು ಪ್ರಾರಂಭಿಸುವಾಗ ಆತಂಕಗಳು ಅಡ್ಡಿಯಾಗಬಹುದು. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಒತ್ತಡವು ಹೆಚ್ಚಬಹುದು. ಕೆಲಸದಲ್ಲಿ ದಿನವೂ ತುಂಬಾ ದಣಿದಿರುತ್ತೀರಿ. ನಿಮಗೆ ವಿಶ್ರಾಂತಿ ಅವಶ್ಯಕತೆ ಇದೆ. ಕೆಲಸ ಹೆಚ್ಚು ಇರುತ್ತದೆ ಮತ್ತು ಸಮಯದ ಕೊರತೆಯಿಂದ ನೀವು ತುಂಬಾ ಅಸಮಾಧಾನಗೊಳ್ಳುತ್ತೀರಿ. ಎಲ್ಲವನ್ನು ನಿಭಾಯಿಸುವುದು ನಿಮಗೆ ಸ್ವಲ್ಪ ಕಷ್ಟವಾಗುತ್ತದೆ. ನಿಮ್ಮ ಮನೆಯಲ್ಲಿ ವಾತಾವರಣ ಸ್ವಲ್ಪ ಕೆಟ್ಟದಾಗಿರುತ್ತದೆ. ಕುಟುಂಬದ ಜೊತೆ ಸಮಾಧಾನದಿಂದ ವರ್ತನೆ ಮಾಡಿರಿ. ನಿಮ್ಮ ಹಿರಿಯರೊಂದಿಗೆ ಮಾತನಾಡುವಾಗ ಗೌರವ ಕಾಪಾಡಿಕೊಳ್ಳಿ. ಹಣದ ವಿಷಯದಲ್ಲಿ ಕೊಂಚ ನೆಮ್ಮದಿ ಪ್ರಾಪ್ತಿ. ಮೀನರಾಶಿ. ನಿಮಗೆ ನೀಡಲಾಗಿರುವ ಯಾವುದೇ ಜವಾಬ್ದಾರಿಯನ್ನು ನೀವು ನಿರ್ವಹಿಸುವಿರಿ. ಉದ್ಯಮಿಗಳು ಸಹ ಇಂದು ನಿರೀಕ್ಷೆಯಂತೆ ಫಲಿತಾಂಶಗಳನ್ನು ಪಡೆಯುವ ನಿರೀಕ್ಷೆ ಇದೆ. ಕೆಲವು ಪ್ರಮುಖ ಮನೆಯ ಕಾರ್ಯಗಳನ್ನು ಎದುರಿಸಬೇಕಾಗಬಹುದು. ಆದರೂ ಕುಟುಂಬ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯ, ನೀವು ಯಾವುದನ್ನು ಪಡೆಯುವುದಿಲ್ಲ. ನಿಮ್ಮ ವೈಯಕ್ತಿಕ ಜೀವನವು ಇಂದು ಸಂತೋಷವಾಗಿರುತ್ತದೆ. ನಿಮ್ಮ ಸಂಗಾತಿಯೊಂದಿಗೆ ಸ್ವಲ್ಪ ಪ್ರಣಯ ಸಮಯವನ್ನು ಕಳೆಯಲು ನಿಮಗೆ ಅವಕಾಶ ಸಿಗುತ್ತದೆ. ಆರ್ಥಿಕ ರಂಗದಲ್ಲಿ ದಿನವೂ ಲಾಭದಾಯಕವಾಗಿರುತ್ತದೆ.